ನಿಮ್ಮೆಲ್ಲರಿಗೂ ಸ್ವಾಗತ. ಇದೊಂದು ಸುಂದರವಾದ ಮುಂಜಾನೆ ಚಿರಾಪುಂಜಿನಲ್ಲಿ. ಹಿಂದಿನ ವಿಡಿಯೋನಲ್ಲಿ ನೋಡಿರೋ ಹಾಗೆ ನಾವು ಮೇಘಾಲಯದಲ್ಲಿ ರೋಡ್ ಟ್ರಿಪ್ ಮಾಡ್ತಾ ಇದ್ದೀವಿ. ಶಿಲಾಂಗಿಂದ ಚಿರಾಪುಂಜಿಗೆ ಬಂದಿದ್ದೀವಿ. ನೀವು ಈ ಚಾನಲ್ಗೆ ಹೊಸಬರಾಗಿದ್ರೆ ನಿಮಗೆ ಸ್ವಾಗತ. ಈ ಮೇಘಾಲಯ ಸೀರೀಸ್ನ ಹಿಂದಿನ ಎಪಿಸೋಡ್ಸ್ ಎಲ್ಲ ಪ್ಲೇಲಿಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ, ನೋಡ್ಕೊಂಬನ್ನಿ, ಕಂಟಿನ್ಯೂಟಿ ಇರತ್ತೆ. ನೀವು ಟ್ರಾವೆಲ್ ಎನ್ಥೂಸಿಯಾಸ್ಟಿಕ್ ಆಗಿದ್ರೆ, ನಿಮಗೂ ಹೊಸ ಜಾಗಗಳ ಬಗ್ಗೆ ತಿಳ್ಕೊಬೇಕಂತಿದ್ರೆ ಪ್ಲೀಸ್ ಕನ್ಸಿಡರ್ ಟು ಸಬ್ಸ್ಕ್ರೈಬ್, ಸೊ ನೀವು ಯಾವುದೇ ವಿಡಿಯೋನ ಮಿಸ್ ಮಾಡ್ಕೊಳ್ಳಲ್ಲ. ಚಿರಾಪುಂಜಿ ಅಥವಾ ಲೋಕಲೈಟ್ಸ್ ಕರೆಯೋ ಥರ ಶೋರಾದಲ್ಲಿ ಅನೇಕ ವಾಟರ್ಫಾಲ್ಸ್ಗಳಿದೆ, ಕ್ಯಾನಿಯನ್ಸ್ ಇದೆ, ಕೇವ್ಸ್ ಇದೆ, ಬೆಟ್ಟ ಗುಡ್ಡ ಎಲ್ಲ ಇದೆ. ಈ ವಿಡಿಯೋದಲ್ಲಿ ನಾವು ಚಿರಾಪುಂಜಿನಲ್ಲಿ ನೋಡಲೇಬೇಕಾದ ಅದ್ಭುತ ವಾಟರ್ಫಾಲ್ಸ್ಗಳಿಗೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ರಿಯಲಿ ಸ್ಟನ್ನಿಂಗ್. ಈ ಜಾಗ ಚಿರಾಪುಂಜಿ ಸಿಟಿಯಿಂದ 5 ಕಿಲೋಮೀಟರ್ ದೂರ ಇದೆ. ಈ ವಾಟರ್ಫಾಲ್ಸ್ ಓಪನ್ ಸ್ಪೇಸಲ್ಲಿದೆ, ಕ್ಯಾನಿಯನ್ನಿಗೆ ಫೇಸ್ ಮಾಡ್ಕೊಂಡಿದೆ, ಸಖತ್ತಾಗಿದೆ. ಜನರಲಿ ನಾವು ಎಲ್ಲ ವಾಟರ್ಫಾಲ್ನೂ ಕೆಳಗಡೆನ ನೋಡ್ತೀವಿ, ಬಟ್ ಇದು ನಮ್ಮ ಮೇಲ್ಗಡೆಯಿಂದ ನೋಡೋದು ಸಖತ್ತಾಗಿರುತ್ತೆ. ನೀರು ಹೇಗೆ ಬೀಳ್ತದೆ, ಫೋರ್ಸ್ ಎಲ್ಲ ನೋಡ್ಬೋದು, ತುಂಬ ಚೆನ್ನಾಗಿದೆ. ಈ ಫಾಲ್ಸು ಓಪನ್ ಸ್ಪೇಸಲ್ಲಿ ಇರೋದ್ರಿಂದ ಸುತ್ತಮುತ್ತ ತುಂಬ ಚೆನ್ನಾಗಿದೆ. ನೀರು ಹೋಗಿ ಹೋಗಿ ಕಲ್ಲೆಲ್ಲ ಒಂದು ಫಾರ್ಮ್ಯಾಟಿಗೆ ಬಂದಿದೆ, ಪಾಟ್ ಹೋಲ್ಸ್ಗಳ ಥರ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ನೀರು ಎಷ್ಟು ಕ್ಲಿಯರ್ ಆಗಿದೆ ಅಂತ. ಈ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಪಿಕ್ನಿಕ್ ಮಾಡೋದಕ್ಕೆ ಒಳ್ಳೆ ಸ್ಪಾಟ್ ಇದೆ. ನನಗೆ ಈ ಜಾಗ ತುಂಬ ಇಷ್ಟ ಆಯಿತು. ಈಗ ನಾವು ಇಲ್ಲಿಂದ ಸ್ವಲ್ಪ ದೂರ ಇರೋ ಇನ್ನೊಂದು ಸ್ಟನ್ನಿಂಗ್ ವಾಟರ್ಫಾಲ್ಗೆ ಹೋಗ್ತಾ ಇದ್ದೀವಿ. ಈ ಜಾಗಕ್ಕೆ ಸ್ವಲ್ಪ ಟ್ರೆಕ್ ಮಾಡಬೇಕು, ಬಟ್ ವರ್ತ್ ದ ಪೇನ್. ನೀವು ಚಿರಾಪುಂಜಿನಲ್ಲಿ ಯಾವ ಜಾಗಕ್ಕೆ ಹೋಗಿಲ್ಲ ಅಂದರೂ ಈ ಜಾಗಕ್ಕೆ ಬನ್ನಿ. ಪಿಕ್ನಿಕ್ ಆಗಿರ್ಬೋದು, ಫನ್ ಆಗಿರ್ಬೋದು, ಅಡ್ವೆಂಚರ್ ಆಗಿರ್ಬೋದು, ಎಲ್ಲ ಎಕ್ಸ್ಪೀರಿಯನ್ಸ್ ಒಂದೇ ಜಾಗದಲ್ಲಿ ಸಿಗತ್ತೆ. ನಮಗೆ ಈ ಜಾಗದ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಇಲ್ಲಿ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ. ನಾವಿವಾಗ ಚಿರಾಪುಂಜಿನಲ್ಲಿ ಒಂದು ಹಿಡನ್ ಜಂಪ್ ಹೋಗ್ತಾ ಇದ್ದೀವಿ, ಗಾರ್ಡನ್ ಆಫ್ ಕೇವ್ಸ್ ಅಂತ. ವೆರಿ ಎಕ್ಸೈಟೆಡ್ ಟು ಸೀ ದಟ್. ಲೆಟ್ಸ್ ಗೋ. ಇದೊಂದು ಹಿಡನ್ ಜಂಪ್ ಅಂತಲೇ ಹೇಳ್ಬೋದು. ಇದು ಕಾಡ್ ಮಧ್ಯದಲ್ಲಿದೆ, ಸುತ್ತಮುತ್ತ ಮರ ಗಿಡ, ನೀರು ಜರಿ, ಚಿಕ್ಕ ಪುಟ್ಟ ಫಾಲ್ಸ್ಗಳು, ಗುಹೆಗಳು, ಅದರ ಮಧ್ಯೆ ಹರಿಯೋ ನೀರು ತುಂಬ ಚೆನ್ನಾಗಿದೆ. ಒಳ್ಳೆ ಕಾಲ್ದಾರಿ ಮಾಡಿದ್ದಾರೆ. ಇಲ್ಲಿ ಒಂದಾದ್ಮೇಲೆ ಒಂದು ಚೆನ್ನಾಗಿರೋ ಜಾಗ ಸಿಗ್ತಾ ಇರುತ್ತೆ. ಪರಿಸರ ಮಧ್ಯೆ ಕೂತ್ಕೊಳ್ಳೋದಕ್ಕೆ ಜಾಗ ಕೂಡ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು ಈ ಜಾಗ. ಮಳೆಗಾಲದಲ್ಲಿ ಇನ್ನೂ ತುಂಬ ಚೆನ್ನಾಗಿರುತ್ತೆ. We'll be right back.
ಇದು ನೋಕಲಿಕಾಯಿ ವಾಟರ್ಫಾಲ್ಸ್ ಅಂತ. ಇಂಡಿಯಾದ ಟಾಲೆಸ್ಟ್ ಪ್ಲಂಜ್ ವಾಟರ್ಫಾಲ್ ಅಂತಲೇ ಕರೀತಾರೆ. ಅಂದರೆ ಅತಿ ಎತ್ತರದಿಂದ ಒಂದೇ ಜಿಗಿತದಲ್ಲಿ ಹರೋ ವಾಟರ್ಫಾಲ್ಸ್ ಅಂತ. ಇದು ಸುಮಾರು 1000 ಅಡಿಯಿಂದ ಬೀಳೋ ಕಾರಣ ಅದರ ಕೆಳಗಡೆ ಒಂದು ಪುಟ್ಟ ಕೊಳ ಆಗಿದೆ. ಅಲ್ಲಿರೋ ನೀರು ಚಳಿಗಾಲದಲ್ಲಿ ನೀಲಿ, ಬೇಸಿಗೆ ಕಾಲದಲ್ಲಿ ಹಸಿರು ಬಣ್ಣನ ಹೊಂದುತ್ತೆ. ನಾವು ಹೋಗಿದ್ದ ಟೈಮ್ ತುಂಬ ಚೆನ್ನಾಗಿತ್ತು. ವಾಟರ್ಫಾಲ್ಸು, ಸನ್ಸೆಟ್ಟು, ಎಲ್ಲ ಒಳ್ಳೆ ಮಜಾ ಕೊಟ್ಟಿದೆ. ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾ ಸಿಗ್ತೀನಿ ಮತ್ತೆ ನಾಂಗ್ ರಿಯಾಟ್ ಲಿವಿಂಗ್ ರೂಟ್ ಟ್ರಿಪ್ಸ್ ಟ್ರೆಕ್ ಅಲ್ಲಿ. ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ಲವ್ ಅಂಡ್ ಸಪೋರ್ಟ್. ಬಾಯ್.